ಜೈ ಶ್ರೀರಾಮ್. ಹೇಗಿದ್ದೀರೆಲ್ಲರೂ? ಇವತ್ತು ಶ್ರೀಕೃಷ್ಣನ ಪದ್ಮಾವತಿ ಅಲಂಕಾರನ ನೋಡ್ಕೊಂಡು ಬನ್ನಿ. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಪದ್ಮಾವತಿ ಅಲಂಕಾರ ಮಾಡಿದ್ದಾರೆ. ಭೋಜನ ಶಾಲೆ ದೇವರು, ಚಂದ್ರಶಾಲೆ ದೇವರು, ಸುಬ್ರಹ್ಮಣ್ಯ ಗುಡಿಯ ದೇವರು ಎಲ್ಲ ಅಲಂಕಾರ ನೋಡ್ಕೊಂಡು ಬನ್ನಿ. ನಿಮ್ಮೂರಲ್ಲೆಲ್ಲ ಹೇಗೆ ಮಳೆ ಇದೆ? ಇಲ್ಲಿ ತುಂಬಾ ಮಳೆ ಇದೆ. ಇಷ್ಟರ ತನಕ ಅಷ್ಟು ನೀರು ಬಂದಿಲ್ಲ ಬಾವಿಯಲ್ಲಿ, ಅಷ್ಟು ನೀರಾಗಿದೆ ನಮ್ಮೂರಲ್ಲಿ ನೋಡಿ. ಎಲ್ಲ ಪೂಜೆಗಳನ್ನು ನೋಡ್ಕೊಂಡು ಬನ್ನಿ. ಆ ನಂತರ ಪಲಿಮಾರ್ ಮಠದ ಪಟ್ಟದೇವರ ಪೂಜೆಯ ಕೆಲವು ಫೋಟೋಸ್ ಹಾಕ್ತಾ ಬರ್ತೀನಿ. ಅಲ್ಲಿ ಶ್ರೀರಾಮ ದೇವರು, ಪಟ್ಟದ ದೇವರು ನಿಮಗೆ ಗೊತ್ತಿರ್ಬೋದು, ಸೀತಾರ ಲಕ್ಷ್ಮಣ ಸಮೇತ ಹನುಮಂತ ಸಮೇತ ರಾಮದೇವರು ಶ್ರೀಗಳು ಚಾಮರ ಸೇವೆಯೆಲ್ಲ ಮಾಡ್ತದನ್ನು ನೋಡ್ಕೊಂಡು ಬನ್ನಿ. ಆಮೇಲೆ ಅಂಬಲಪಾಡಿಯ ಮಹಾಕಾಳಿಯ ಒಂದು ಸ್ನ್ಯಾಪ್ ಸಿಕ್ಕಿತ್ತು ನನಗೆ ವಾಟ್ಸಪ್ಪಲ್ಲಿ, ಅದನ್ನು ಹಾಕಿದ್ನಿ ನೋಡ್ಕೊಂಡು ಬನ್ನಿ. ಆನಂತರ ಸಿಂಪಲ್ ರೆಸಿಪಿ, ಇವತ್ತಿನ ಶಾಖವೃತ ರೆಸಿಪಿನ ನಾನು ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಗಂಜಿ ಮತ್ತು ಉದ್ದಿನಬೇಳೆ ಚಟ್ನಿ ಮಾಡೋಣ ನೋಡಿ. ಫಸ್ಟ್ ಗಂಜಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸಿಟ್ಕೊಳ್ಳಿ. ಆನಂತರ ತೆಂಗಿನಕಾಯಿ ಹಾಲು ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಹಾಕಿ ಒಂದು ಕುದಿ ಬರೆಸಿ. ನಾನು ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ಜಾಸ್ತಿ ಡೀಟೇಲ್ ಆಗಿ ತೋರಿಸಿಲ್ಲ, ಮೇಲ್ಮೇಲೆ ತೋರಿಸ್ತಾ ಬಂದಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಚಟ್ನಿ. ಆನಂತರ ನಾನು ಮೊನ್ನೆ ದ್ವಾದಶಿ ಆವತ್ತು ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಉಂಟು ನೋಡಿ, ಬರೀ ಸಾಸಿವೆ ರುಬ್ಬಿ ಹಾಕಿ ಮಾಡಿರುವಂಥದ್ದು ತುಂಬ ಚೆಂದಾಗುತ್ತೆ. ಆ ತೆಂಗಿನಕಾಯಿದ ಹಾಲು ತೆಗೆದು ಉಳಿದ ತೆಂಗಿನಕಾಯಿ ಪೋರ್ಷನ್ ಇರುತ್ತಲ್ಲ, ಅದರಿಂದಲೇ ಚಟ್ನಿ ಮಾಡ್ಬೋದು, ತುಂಬ ಚೆಂದಾಗುತ್ತೆ. ಒಂದು ಸಲ ಹಾಲು ತೆಗೆದ್ರೆ ಸಾಕಾಗುತ್ತೆ ಗಂಜಿಗೆ. ನೋಡಿ ಗಂಜಿಗೆ ಹಾಕಿ ಒಂದು ಕುದಿ ಬರೆಸಿದ್ರೆ ಆಗೋಯ್ತು. ಜಾಸ್ತಿ ಕುದಿ ಬರೆಸ್ಬೇಡಿ, ಎಣ್ಣೆ ಬಿಟ್ಕೊಳ್ಳುತ್ತೆ. ಆನಂತರ ಈ ವ್ರತ ಶಾಖಾವ್ರತ ಮಾಡಬೇಕಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನಬೇಕಾಗತ್ತೆ. ಜೀರಿಗೆ ಕಷಾಯ, ಬಿಸಿನೀರು ಇದೆಲ್ಲ ಕುಡಿತಾ ಬರಬೇಕು. ಕೆಲವರಿಗೆ ಪೆಪ್ಪರ್ ಆಗೋದಿಲ್ಲ, ಅವರಿಗೆ ಸ್ವಲ್ಪ ಪೆಪ್ಪರ್ ಕಡಿಮೆ ಹಾಕ್ಕೊಳ್ಳಿ. ಆನಂತರ ಉದ್ದಿನಬೇಳೆ ಚಟ್ನಿಗೆ ಬಾಂಡ್ಲಿಗೆ ಎಣ್ಣೆ ಹಾಕಿ ಉದ್ದಿನಬೇಳೆ ಮತ್ತು ಪೆಪ್ಪರು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಂತರ ನಾನು ಮಾವಿನಕಾಯಿನ ಉಪ್ಪಲ್ಲಿ ಹಾಕಿಟ್ಟಿರೋ ತೋರಿಸಿದ್ನಲ್ಲ ನಿಮಗೆ ಕಳೆದ ವಿಡಿಯೋದಲ್ಲಿ, ಅದನ್ನೇ ಹುಳಿ ಮತ್ತು ಉಪ್ಪಿನ ಬದಲಿಗೆ ಹಾಕ್ಕೊಂಡೆ. ಸ್ವಲ್ಪ ಅಡಿಷ್ನಲ್ ಉಪ್ಪು ಹಾಕ್ಕೊಂಡೆ, ನೋಡ್ಕೊಂಡು ಹಾಕ್ಕೋಬೇಕಷ್ಟೇ ನೋಡಿ. ಇದು ಆಯಿತು, ಬ್ರೌನ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಪರಿಮಳ ಚೆಂದ ಬರುತ್ತೆ. ಅದನ್ನ ಆ ತೆಂಗಿನಕಾಯಿ ನಾವು ಹಾಲು ತೆಗೆದು ಉಳಿದಿತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ, ತುಂಬ ತೆಂಗಿನಕಾಯಿ ಇತ್ತು ಅದರಲ್ಲಿ. ಆನಂತರ ಅದಕ್ಕೆ ಮಾವಿನಕಾಯಿ ಉಪ್ಪಲ್ಲಿ ನೆನೆಸಿಟ್ಟಿರೋದಂತ ಹಾಕ್ತಾ ಇದ್ದೀನಿ. ಆನಂತರ ನಾವು ಉದ್ದಿನ ಬೇಳೆ ಹುರಿದಿದ್ವಲ್ಲ ಅದನ್ನೆಲ್ಲ ಹಾಕಿ ಒಂದು ಚಟ್ನಿ ರುಬ್ಕೊಂಡ್ರೆ ಆಗ್ಬಿಡ್ತು. ಗಂಜಿ ಜೊತೆ ಈ ಚಟ್ನಿ ತುಂಬಾ ಚೆನ್ನಾಗಾಗತ್ತೆ. ಗಡಿಬಿಡಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನೋಡಿ, ಇದು ಸಿಂಪಲ್ ಆಗಿ ಮಾಡುವಂಥದ್ದು. ನಾನು ಯಾವುದೋ ಬೇರೆ ರೆಸಿಪಿಗೆ ರೆಡಿ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಅನ್ನ ಸಿಕ್ಕಾಪಟ್ಟೆ ಬೆಂದು ಬಿಡ್ತು, ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಈ ರೆಸಿಪಿ ಮಾಡಿದೆ, ನಾಳೆಯಿಂದ ಬೇರೆ ರೆಸಿಪಿ ಹಾಕ್ತಾ ಬರ್ತೇನೆ ನಿಮಗೆ ನೋಡಿ. ಎಲ್ಲ ಚಟ್ನಿ ರುಬ್ಕೊಂಡ ನಂತರ ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆಯಿಂದ ಒಗ್ಗರಣೆ ಕೊಡಿ. ಹಾಗೇ ಬಿಡ್ತು. ಕೃಷ್ಣ ಮಠದಲ್ಲಿ ಈ ಥರ ಗಂಜಿನೂ ಹಾಕ್ತಾರೆ, ಚಟ್ನಿನೂ ಹಾಕ್ತಾರೆ ನೋಡಿ. ಚಟ್ನಿ ರೆಡಿ ಆಯಿತು. ಗಂಜಿ ಜೊತೆ ಬಿಸಿ ಬಿಸಿ ಗಂಜಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಮತ್ತು ಚಟ್ನಿ ಜೊತೆ ಊಟ ಮಾಡಿ. ಹೇಗಾಯಿತು ಹೇಳಿ ಈ ಚಿಕ್ಕ ವಿಡಿಯೋ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.